ಕೊಳ್ಪ ಗ್ರಾಮದ ಅಕ್ಕೇಣಿ ದಿವಂಗತ ಸೀನಪ್ಪಗೌಡರ ಪುತ್ರ ಅಶೋಕ್ ಆಗಸ್ಟ್ 4ರಂದು ಮನೆಯಿಂದ ನಾಪತ್ತೆಯಾಗಿದ್ದರು. ಬಳಿಕ ಆಗಸ್ಟ್ 7ರಂದು ಹೊಳೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಅಶೋಕ್ ರವರು ತಾಯಿ ಕುಸುಮಾವತಿ ಅವರೊಂದಿಗೆ ವಾಸವಾಗಿದ್ದು ಸಹೋದರ ಹರೀಶ್ ಅಲ್ಲೇ ಸ್ವಲ್ಪ ದೂರದಲ್ಲಿ ಬೇರೆ ಮನೆ ಮಾಡಿ ವಾಸವಾಗಿದ್ದಾರೆ. ಆಗಸ್ಟ್ 4ರಂದು ಮುಂಜಾನೆ ಸುಮಾರು 10 ಗಂಟೆಯ ವೇಳೆಗೆ ಅಶೋಕ್ ರವರು ತೋಟದ ಕಡೆ ಹೋಗಿದ್ದನ್ನ ಸ್ಥಳೀಯರು ನೋಡಿದ್ರು. ಆ ಬಳಿಕ ಅವರು ನಾಪತ್ತೆಯಾಗಿದ್ದರು. ಅಂದು ಅಶೋಕ್ ರವರ ತಾಯಿ ಕುಸುಮಾವತಿ ಅವರು ಮನೆಯಲ್ಲಿ ಇರಲಿಲ್ಲ. ಅವರು ಅವರ ಸಹೋದರಿಯ ಮನೆಗೆ ಹೋಗಿದ್ದರು. ಅಶೋಕ್ ನಾಪತ್ತೆಯಾದ ವಿಚಾರ ತಿಳಿದ ಕೂಡಲೇ ಹುಡುಕಾಟ ಆರಂಭಿಸಿದ್ದು ಹೊಳೆಯಲ್ಲಿ ಸಮೀಪದ ಕಾಡಿನಲ್ಲಿ ಊರವರು, ಮನೆಯವರು, ಕುಟುಂಬಸ್ಥರು, ಸಂಬಂಧಿಕರು ನಿರಂತರ ಹುಡುಕಾಡಿದ್ರು. ಅವರು ಪತ್ತೆಯಾಗಿಲ್ಲ. ಆಗಸ್ಟ್ 6ರಂದು ಮುಂಜಾನೆ ಗುಂಡಿನಿಂದ 4 ಜನ ಮುಳುಗು ತಜ್ಞರು ಆಗಮಿಸಿ ಅವರ ಮನೆಯ ಸಮೀಪದಿಂದ ಹೊಳೆಯಲ್ಲಿ ಬೊಳ್ಮಲೆ ತನಕ ಹುಡುಕಾಟ ನಡೆಸಿದ್ರು. ಇದೇ ವೇಳೆ ಸ್ಥಳೀಯರು ಸೇರಿಕೊಂಡು ಹುಡುಕಾಟ ನಡೆಸಿದ್ರು. ಆದ್ರೆ ಯಾವುದೇ ಸುಳಿವು ಸಿಕ್ಕದೆ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ರು. ಆಗಸ್ಟ್ 7ರಂದು ಮುಂಜಾನೆ ಸುಳಿದ ಮುಳುಗು ತಜ್ಞರಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕದ ಸಂಪಾಜಿ ತಟ್ಟದ ಸದಸ್ಯರಾದ ಪ್ರಗತಿ ಆಂಬ್ಯುಲೆನ್ಸ್ನ ಅಬ್ದುಲ್ ರಜಾಕ್, ಚಿದಾನಂದ ಗೂರಡ್ಕ, ಶ್ರೀ ಮುತ್ತಪ್ಪನ್ ಆಂಬ್ಯುಲೆನ್ಸ್ನ ಅಬಿರವರ ಕಾರ್ಯಾಚರಣೆ ನಡೆಸಿದ್ದು ಯಶಸ್ವಿಯಾಗಿದೆ. ರಾಜೇಶ್ರ ಮನೆ ಸಮೀಪದ ಅಗೋಳಿ ಬೈಲ್ ಎಂಬಲ್ಲಿ ಮುಂಜಾನೆ ಹೊಳೆಯಲ್ಲಿ ಕಾರ್ಯಾಚರಣೆ ಆರಂಭಿಸಿ ಸಂಜೆ ವೇಳೆ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಪಂಜ ಹೊಳೆಯ ಪಲ್ಲೋಡಿ ಎಂಬಲ್ಲಿ ಪತ್ತೆ ಹಚ್ಚಿದ್ದಾರೆ. ಹೊಳೆಯಲ್ಲಿ ಮುಳುಗಿದ್ದ ಮರದಲ್ಲಿ ಮೃತದೇಹ ಸಿಲುಕಿದ್ದನ್ನ ಬಿಡಿಸಿ ಬಳಿಕ ಹಗ್ಗದ ಸಹಾಯದಿಂದ ಮೃತದೇಹವನ್ನ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ಅಡ್ಕ ಎಂಬಲ್ಲಿಗೆ ಮುಳುಗು ತಜ್ಞರು ನೀರಿನಲ್ಲಿ ಕೊಂಡೊಯ್ದು ಮೃತದೇಹವನ್ನ ಮೇಲಕ್ಕೆತ್ತಿ ಯಶಸ್ವಿಯಾಗಿದ್ದಾರೆ. ವಿಷಯ ತಿಳಿದ 100 ಜನ ಸ್ಥಳಕ್ಕೆ ಆಗಮಿಸಿದ್ರು. ಸುಬ್ರಹ್ಮಣ್ಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮೃತದೇಹವನ್ನ ಆಂಬ್ಯುಲೆನ್ಸ್ ನಲ್ಲಿ ಕಡಬ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ದು ಶವ ಮಹಜರು ನಡೆಸಲಾಯಿತು. ರಾತ್ರಿ ಮೃತದೇಹವನ್ನ ಸ್ವಗೃಹದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಅಶೋಕ್ ರವರು ಅವಿವಾಹಿತರಾಗಿದ್ದು ಹಿಂದೆ ಮಂಗಳೂರಿನ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸುಮಾರು 5 ವರ್ಷದ ಹಿಂದೆಯಷ್ಟೇ ಕೆಲಸ ಬಿಟ್ಟು ಮನೆಯಲ್ಲಿದ್ದರು. ಮೃತರು ತಾಯಿ, ಸಹೋದರ, ಸಹೋದರಿ, ಶ್ರೀಮತಿ ದಯಾಮಣಿ, ಕುಟುಂಬಸ್ಥರು, ಬಂಧು ಮಿತ್ರನಾಗಲಿದ್ದಾರೆ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾ, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.